ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ, ಬಾಳೆಹಣ್ಣು ನನಗೆ ಬಾಳೆಹಣ್ಣು ಬೇಡ ಅಮ್ಮ. ಥ್ಯಾಂಕ್ ಯು. ಏನ ಹೆಂಗಾಗೋಯ್ತೋ, ನನ್ ಚಾಕು ಸುತ್ತಿಕಿದ ಕಡೆ ಬಾಳೆಹಣ್ಣು ಆಗ್ಬಿಟೈತೆ. ಆ ಜ್ಯೋತಿ ಸೆಲ್ ಚೇಂಜ್ ಮಾಡ್ಸಕ್ ಹೇಳಿದ್ನಲ್ಲ, ಮಾಡ್ಸದ್ಯಾ? ಹಾ ಮೇಡಮ್, ಮಾಡ್ಸಿದ್ದೀನಿ. ಸರಿ, ಅದೇನ್ ನೋಡೋಕ್ ಹೇಳಿ ಸರ್. ಏನ್ ಮೇಡಮ್, ಶಿವಗಾಮಿನ ಹೊಡೆದಿದ್ದೆ ದೊಡ್ಡ ಸಾಧನೆ ಅನ್ಕೊಂಡು ಸುಮ್ಮನೆ ಬಿಟ್ಟಿದ್ದೀರಾ? ಇಲ್ಲ ಸರ್, ನೀವ್ ಹೇಳಿದ ವಿಷಯ ನನ್ನ ತಲೆಯಲ್ಲಿದೆ. ಒಳ್ಳೆ ಅವಕಾಶಕ್ಕೋಸ್ಕರನೇ ಕಾಯ್ತಿದ್ದೀನಿ. ಅವಕಾಶ ಅದಾಗದೆ ಬರಲ್ಲ, ನಾವೇ ಸೃಷ್ಟಿ ಮಾಡ್ಕೋಬೇಕು. ಎಷ್ಟೇ ದುಡ್ಡು ಬೇಕಾದ್ರೂ ನಾನು ಕೊಡಕ್ ರೆಡಿ ಇದ್ದೀನಿ, ನೀವು ಕೆಲಸ ಮುಗಿಸಿ ಅಷ್ಟೇ. ಸರ್, ಸ್ವಲ್ಪ ನನ್ನ ಮಾತನ್ನು ಕೇಳಿ. ಇದು ಜೈಲು, ಇಲ್ಲಿ ನಮಗಿಷ್ಟ ಬಂದಂಗೆ ಏನು ಮಾಡಕ್ಕಾಗಲ್ಲ. ಒಳಗಿರೋ ಖೈದಿಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಸರ್ಕಾರ ನಮ್ಮನ್ನ ಸುಮ್ಮನೆ ಬಿಡಲ್ಲ, ಕೋರ್ಟ್ಗೆ ನಾವ್ ಆನ್ಸರ್ ಮಾಡ್ಬೇಕಾಗತ್ತೆ. ಹ್ಯೂಮನ್ ರೈಟ್ಸ್ ಅವರು ಎನ್ಕ್ವೈರಿಗೆ ಬರ್ತಾರೆ, ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟಿಗೇಷನ್ ಆಗತ್ತೆ. ದುಡ್ಡಿಗೆ ಆಸೆ ಪಟ್ಟು ಸ್ವಲ್ಪ ಎಡವುದ್ರು ನಮ್ ಕೆಲ್ಸ ಹೋಗೋದಿರ್ಲಿ, ಖೈದಿಗಳ ಜೊತೆ ನಾವು ಕಂಬಿ ಎಣಿಸ್ಬೇಕಾಗತ್ತೆ. ಎಲ್ಲ ನೋಡ್ಕೊಂಡೆ ಡೌಟ್ ಬರ್ದೇ ಇರೋ ತರ ಪಕ್ಕಾ ಕೆಲ್ಸ ಮಾಡ್ಬೇಕು. ಅದಕ್ಕೆ ಅಲ್ವಾ ಮೇಡಮ್ ನಿಮ್ಮ ಹತ್ರ ಬಂದಿದ್ದು. ಏನಾದ್ರೂ ಮಾಡಿ, ನನಗೆ ಸ್ವಲ್ಪ ಟೈಮ್ ಕೊಡಿ ಸರ್, ನಿಮ್ಗೊಂದು ಒಳ್ಳೆ ಸುದ್ದಿ ಖಂಡಿತ ಕೊಡ್ತೀನಿ. ಸರಿ ಆಯ್ತು, ಕಾಯ್ತಾ ಇರ್ತೀನಿ. ಓಕೆ ಸರ್. ಓಕೆ. ಕೆಲ್ಸ ಏನಾಯ್ತು? ಆಗಿಲ್ಲ ರಾಕಿ ಅಣ್ಣ. ಯಾಕೆ? ಬೆಳಿಗ್ಗೆನೆ ಮಾಡ್ಬೇಕಿತ್ತಾನೆ. ನಮ್ ಪ್ರಯತ್ನ ಮಾಡಿದ್ವಣ್ಣ. ಆ ಕವರಲ್ಲಿ ಚಾಕು ಬಚ್ಚಿಟ್ಟಿದ್ವಾ? ಆಮೇಲೆ ಹೋಗಿ ಚುಚ್ಚಕ್ ಹೋದ್ವಿ ಶಿವಗಾಮಿಗೆ, ಬಾಳೆಹಣ್ಣ ಆಗೋಗ್ಬಿಟ್ಟಿತ್ತು. ಏನ್ ಕಾಗೆ ಗೂಬಕ್ಕ ಕತೆ ಹೇಳ್ತಾ ಇದೀರ ನಂಗೆ? ನನ್ನೇನ್ ದಡ್ಡ ಅನ್ಕೊಂಡಿದ್ಯಾ? ನನ್ನ ಹತ್ರ ಇದನ್ನೆಲ್ಲ ಇಟ್ಕೋಬೇಡ, ಕೆಲ್ಸ ಒಪ್ಕೊಂಡ್ರೆ ಮಾಡಿ ಮುಗಿಸ್ಬೇಕು, ಇಲ್ಲ ಅಂದ್ರೆ ಆಗಲ್ಲ ಅಂತ ಫಸ್ಟ್ ಹೇಳ್ಬೇಕು ತಾನೆ. ಅಣ್ಣ ನಂಗೆ ಗೊತ್ತು ಇದನ್ನ ಹೇಳಿದ್ರೆ ಯಾರು ನಂಬೋದಿಲ್ಲ ಅಣ್ಣ, ಆದ್ರೆ ಇದೇ ಸತ್ಯ. ಬೇಕಾದ್ರೆ ನನ್ನ ಜ್ಯೋತಿ ಕೊಡ್ಲಾ? ನಾನು ಯಾರನ್ನು